ಸ್ನೇಹಿತರೆ, ಆಗಸ್ಟ್ 15 ಜನವರಿ 26 ಬಂದರೆ ಆಕಾಶದೆತ್ತರ ಹಾರಾಡುವ ನಮ್ಮ ರಾಷ್ಟ್ರಧ್ವಜವನ್ನು ನೋಡೋದೇ ಒಂದು ಸುಖ. ಅದಕ್ಕೆ ಗೌರವ ಸಲ್ಲಿಸೋದು ಅಂದರೆ ರಾಷ್ಟ್ರ ಪ್ರೇಮವನ್ನು ತೋರಿಸೋ ಸಾರ್ಥಕತೆ. ಇವತ್ತು ಈ ದೇಶವನ್ನು ಜಾತಿ ಮತ ಅಂತಸ್ತು ಇವೆಲ್ಲವನ್ನು ಬಿಟ್ಟು ಒಂದುಗೂಡಿಸ್ತಿರೋದೇ ಇದೇ ಧ್ವಜ. ಮೂರು ಬಣ್ಣಗಳ ಮಧ್ಯೆ ಅಶೋಕ ಚಕ್ರ ಹೊಂದಿರುವ ಈ ಧ್ವಜ ಇಡೀ ವಿಶ್ವದಲ್ಲೇ ಅತಿ ಸುಂದರವಾದ ಧ್ವಜ ಎಂದರೆ ತಪ್ಪಾಗಲಾರದು. ಹಾಗೆ ಈ ಧ್ವಜ ರೂಪುಗೊಂಡಿದ್ದು ಹೇಗೆ, ಇದನ್ನು ನಿರ್ಮಿಸಿದವರು ಯಾರು, ಇದರ ಹಿಂದೆ ಅದೆಷ್ಟು ವರ್ಷಗಳ ಶ್ರಮವಿದೆ, ನಮ್ಮ ಈ ತ್ರಿವರ್ಣ ಧ್ವಜದ ಮೊದಲೇ ನಮ್ಮ ದೇಶದ ರಾಷ್ಟ್ರಧ್ವಜ ಯಾವುದು, ಇದರ ಹಿಂದೆ ಕೆಲಸ ಮಾಡಿದ ಮಹಾನ್ ವ್ಯಕ್ತಿಗಳು ಯಾರ್ಯಾರು, ಭಾರತದ ಮಣ್ಣಲ್ಲಿ ಹುಟ್ಟಿದ ನಮಗೆ ಇದರ ಇತಿಹಾಸ ಗೊತ್ತಿರಬೇಕಲ್ಲವೇ? ಬನ್ನಿ, ಇದರ ಇತಿಹಾಸ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಾರತಕ್ಕೆ ಧ್ವಜ ಇದೇನು ಹೊಸದಲ್ಲ. ಮಹಾಭಾರತ ಕಾಲದಲ್ಲಿ ಅರ್ಜುನನ ಕಪಿಧ್ವಜ, ದುರ್ಯೋಧನ ರಗಪತಾಕ ಅಷ್ಟೇ ಯಾಕೆ, ನಮ್ಮ ದೇಶದಲ್ಲಿ ಆಳಿದ ಅದೆಷ್ಟೋ ರಾಜರು ಅವರದ್ದೇ ಆದ ಧ್ವಜವಿತ್ತು. ಯಾವಾಗ ಈ ದೇಶಕ್ಕೆ ಬ್ರಿಟಿಷರು ಬಂದರು ನೋಡಿ, ಆಗ ಇಡೀ ದೇಶ ಏಕಚಕ್ರಾಧಿಪತ್ಯಕ್ಕೆ ಒಳಪಡ್ತು. ಆವತ್ತು ಯೂನಿಯನ್ ಜಾಕ್ ಅಂತ ಕರೆಸಿಕೊಳ್ಳಲ್ಪಡುತ್ತಿದ್ದ ಬ್ರಿಟಿಷ್ ಧ್ವಜವನ್ನು ಭಾರತ ತುಂಬ ಅವರೇ ಹಾರಾಟ ಮಾಡಿದರು. ಆದರೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡುತ್ತಿದ್ದ ಜನರು ಅಲ್ಲಲ್ಲಿ ರಾಜರ ಆಡಳಿತ ಪ್ರದೇಶದಲ್ಲಿ ಅವರದ್ದೇ ಆದ ಧ್ವಜವಿತ್ತು. ಹೀಗಾಗಿ ಬ್ರಿಟಿಷರು ಒಂದೇ ದೇಶ ಒಂದೇ ಧ್ವಜ ಇರಲಿ ಅಂತ ಅಪ್ಪಣೆ ನೀಡಿತು. ಆದರೆ ಇಡೀ ಭಾರತದ್ದು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮದೊಂದು ಧ್ವಜ ಇರಲಿಲ್ಲ ನೋಡಿ. ಅದಕ್ಕೆ ನಮಗೆ ಧ್ವಜ ರೂಪಿಸೋಕೆ ನಿಂತವರೇ ಅದೇ ಬ್ರಿಟಿಷರು. ಅವರೇ ರೂಪಿಸಿದ ಧ್ವಜದಲ್ಲಿ ಎರಡು ಬ್ರಿಟಿಷ್ ಚಿಹ್ನೆಗಳು ಇದ್ದ ಕಾರಣ ಇದು ಭಾರತದ ರಾಜರನ್ನು ಪ್ರತಿನಿಧಿಸುತ್ತಿಲ್ಲ ಅಂತ ಖ್ಯಾತೆ ತೆಗೆದರು ಇಲ್ಲಿನ ರಾಜಮಹಾರಾಜರು. ಸ್ವತಂತ್ರದ ಹೋರಾಟ, ಪ್ರಜಾಪ್ರಭುತ್ವದ ಕೂಗು ಜೋರಾಗಿ ಇದ್ದಿದ್ದರಿಂದ ಬ್ರಿಟಿಷರು ಯಾರನ್ನೂ ಎದುರಾಕೊಳ್ಳಿಲ್ಲ. ಆಗಲೇ ಶುರುವಾಯಿತು ನೋಡಿ ಧ್ವಜದ ರೂಪ ವಿನ್ಯಾಸದ ಕೆಲಸ. ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿದ್ದ ಸೋದರಿ ನಿವೇದಿತಾ 1904 ಒಂದು ಧ್ವಜವನ್ನು ರೂಪಿಸ್ತಾರೆ. ಕೆಂಪು ಬಣ್ಣದ ಧ್ವಜದ ಮೇಲೆ ಹಳದಿ ಬಣ್ಣದ ಚಿಹ್ನೆ ಇತ್ತು. ಇಂದ್ರನ ವಜ್ರಾಯುಧ, ಕಮಲದ ಚಿಹ್ನೆಗಳು ಇತ್ತು. ಅದರ ಮೇಲೆ ವಂದೇ ಮಾತರಂ ಅಂತ ಬರೆಯಲಾಗಿತ್ತು. ಆದರೆ ಯಾಕೋ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ. ಧ್ವಜವನ್ನು ರೂಪಿಸಲೇಬೇಕು ಅಂತ ತೀವ್ರ ಛಲಕ್ಕೆ ನಿಂತ ಭಾರತ 1906 ಕಾಂಗ್ರೆಸ್ ಸಭೆಯಲ್ಲಿ ತ್ರಿವರ್ಣ ಧ್ವಜವೊಂದರ ಪ್ರಸ್ತಾಪವಾಗುತ್ತೆ. ಹಸಿರು, ಹಳದಿ, ಕೆಂಪು ಬಣ್ಣದ ಧ್ವಜ ಅದು. ಅದರ ಮೇಲೆ 8 ಕಮಲದಳ, ಸೂರ್ಯ ಚಂದ್ರರ ಚಿಹ್ನೆ ಇತ್ತು. ಮಧ್ಯದಲ್ಲಿ ಹಿಂದಿಯಲ್ಲಿ ವಂದೇ ಮಾತರಂ ಅಂತ ಬರೆಯಲಾಗಿತ್ತು. ಆದರೆ ಬೆಂಗಾಲದ ವಿಭಜನೆಯ ಹೋರಾಟ ಇದ್ದಿದ್ದರಿಂದ ಅದೇ ಸಭೆಯಲ್ಲಿ ಅದೇ ತರಹದ ಇನ್ನೊಂದು ಧ್ವಜ ಹಾರಾಡ್ತು, ಬಣ್ಣ ಮಾತ್ರ ಬೇರೆ. ಹಾಗಾಗಿ ಇದನ್ನು ಕೈ ಬಿಡುವ ಪ್ರಸಂಗ ಅಲ್ಲಿ ಬಂತು. 1907 ಭಿಕಾಜಿ ಕಾಮ ಧ್ವಜ ರೂಪಿಸೋಕೆ ಮುಂದಾಗಿ ಬರ್ತಾರೆ. ಕೇಸರಿ, ಹಳದಿ, ಹಸಿರು ಬಣ್ಣಗಳಿಂದ ಈ ಧ್ವಜ ಇದ್ದು ನಿರ್ಮಾಣಕ್ಕೆ ಸಾವರ್ಕರ್, ಶ್ಯಾಮ್ಜಿ ಕೃಷ್ಣವರ್ಮ ಕೂಡ ಸಹಾಯ ಮಾಡಿದ್ರು. ಆದರೆ ಇದಕ್ಕೂ ಕೂಡ ಮನ್ನಣೆ ಸಿಗೋದಿಲ್ಲ. ಇದಾದ ನಂತರ ಬಾಲಗಂಗಾಧರ್ ತಿಲಕ್ರವರು ಹೊಸ ಧ್ವಜವನ್ನು ರೂಪಿಸ್ತಾರೆ. ಅದು ಹೋಮ್ ರೂಲ್ ಲೀಗನ್ನು ನೇರವಾಗಿ ಸೂಚಿಸುವ ಧ್ವಜ. ಒಂದು ಮೂಲೆಯಲ್ಲಿ ಬ್ರಿಟಿಷರ ಯೂನಿಯನ್ ಜಾಕ್, ಇನ್ನೊಂದು ಮೂಲೆಯಲ್ಲಿ ಅರ್ಧಚಂದ್ರಾಕೃತಿ ಇತ್ತು. ಇದರ ಮೇಲೆ ಇದ್ದ 7 ನಕ್ಷತ್ರಗಳು ಸಪ್ತಋಷಿಗಳು ಸೂಚಿಸುತ್ತಿದ್ವು. ಆದರೆ ಇದೂ ಕೂಡ ಕಾಂಗ್ರೆಸ್ ಸಭೆಯಲ್ಲಿ ಒಪ್ಪಿಗೆ ಆಗಲಿಲ್ಲ. ಇಷ್ಟೆಲ್ಲ ಬುದ್ಧಿವಂತರು, ಮೇಧಾವಿಗಳು ಇದ್ದ ಭಾರತಕ್ಕೆ ಒಂದು ಧ್ವಜವನ್ನು ರೂಪಿಸೋಕೆ ಆಗಲಿಲ್ಲ. ಆಗ ಧ್ವಜವನ್ನು ರೂಪಿಸೋಕೆ ಮುಂದೆ ಬಂದವರೇ ಪಿಂಗಳಿ ವೆಂಕಯ್ಯ. ಇವರು ಹುಟ್ಟಿದ್ದು ಆಗಸ್ಟ್ 2 1876. ದೇಶದ ಮಚಲಿಪಟ್ಟಣಂ ಇವರ ಊರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೊಲಂಬೋಗೆ ಹೋಗ್ತಾರೆ. ನಂತರ ಹಿಂತಿರುಗಿ ರೈಲ್ವೆ ಉದ್ಯೋಗಕ್ಕೆ ಸೇರ್ಕೊಳ್ತಾರೆ. ದೇಶಭಕ್ತಿಯನ್ನು ನರನರಗಳಲ್ಲೂ ತುಂಬಿಕೊಂಡಿದ್ದ ಇವರಿಗೆ ಒಂದೇ ಕೆಲಸ ಹಿಡಿಸಲಿಲ್ಲ. ಲಾಹೋರಿನ ಆಂಗ್ಲೋ ವೈದಿಕ್ ಶಾಲೆಯಲ್ಲಿ ಇತಿಹಾಸ, ಸಂಸ್ಕೃತ ಮುಂತಾದ ವಿಷಯಗಳ ಬಗ್ಗೆ ಶೋಧನೆ ಮಾಡ್ತಾರೆ. ಭೂವಿಜ್ಞಾನ, ಹತ್ತಿ, ಮಗ್ಗೆ ಸಂಶೋಧನೆ ಮಾಡಿದ ಇವರು ಡಾಕ್ಟರೇಟ್ ಕೂಡ ಪಡ್ಕೊಳ್ತಾರೆ. ಧ್ವಜವನ್ನು ರೂಪಿಸೋಕೆ ಇವರು ಸುಮಾರು 30 ದೇಶಗಳ ಧ್ವಜಗಳನ್ನು ಅಧ್ಯಯನ ಮಾಡ್ತಾರೆ. ಸತತ 5 ನಂತರ ಪಿಂಗಳಿ ವೆಂಕಯ್ಯನವರು ರೂಪಿಸಿದ್ದು ಕೇಸರಿ ಮತ್ತು ಹಸಿರು ಬಣ್ಣದ ಧ್ವಜ. ಮಧ್ಯದಲ್ಲಿ ಚಿಹ್ನೆ ಇದ್ರೆ ಚಂದ ಅಂತ ಸಲಹೆ ಕೊಟ್ಟವರು ಸ್ವತಂತ್ರ ಹೋರಾಟಗಾರರಾದ ಲಾಲಾ ಹಂಸರಾಜ್.
ಮುಂದೆ ಕೇಸರಿ ಮತ್ತು ಹಸಿರು ಬಣ್ಣಗಳ ಮಧ್ಯೆ ಬಿಳಿ ಬಣ್ಣ ಇದ್ರೆ ಚಂದ ಅಂತ ಸಲಹೆ ಕೊಡ್ತಾರೆ ಮಹಾತ್ಮ ಗಾಂಧಿ. ಆಗ ರೂಪುಗೊಂಡಿದ್ದೇ ಇವತ್ತು ನಾವು ನೋಡ್ತಾ ಇರೋ ಅದೇ ತಿರಂಗ. ಇದೇ ಧ್ವಜವನ್ನು 1947 ಜುಲೈ 22ರಂದು ರಾಷ್ಟ್ರೀಯ ಧ್ವಜ ಅಂತ ಅಂಗೀಕರಿಸಿ ದೇಶದ ಸ್ವತಂತ್ರ ಬರೋ ಹೊತ್ತಿಗೆ ಇದೇ ಧ್ವಜವನ್ನು ಬಾನೆತ್ತರಕ್ಕೂ ಹಾರಿಸಲಾಗಿತ್ತು. ಜುಲೈ 4, 1963 ಪಿಂಗಳಿ ವೆಂಕಯ್ಯನವರು ಈ ಇಹಲೋಕವನ್ನು ತ್ಯಜಿಸ್ತಾರೆ. ದೇಶಕ್ಕೆ ಮಹತ್ವವಾದ ಕೊಡುಗೆಯನ್ನು ನೀಡಿದ ಅವರಿಗೆ ಸರ್ಕಾರ 2009 ಸ್ಟ್ಯಾಂಪ್ಗಳನ್ನು ಮುದ್ರಿಸುವ ಮೂಲಕ ಅವರಿಗೆ ಗೌರವವನ್ನು ನೀಡ್ತಾರೆ, ಅವರ ಹೆಸರನ್ನು ಅಜರಾಮರಗೊಳಿಸ್ತಾರೆ. ಸ್ನೇಹಿತರೆ, ಇದು ಇಡೀ ಭಾರತವನ್ನು ಒಂದುಗೂಡಿಸ್ತಿರೋ ಧ್ವಜದ ರಚನೆಯ ಹಿಂದಿನ ಮಹಾನ್ ವ್ಯಕ್ತಿಗಳ ಕಥೆ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್.